ನಮಸ್ಕಾರ ಸ್ನೇಹಿತರೆ, ಜಾಬ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬಿ ಡಿ ಎಲ್ ಕಡೆಯಿಂದ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಬಿ ಡಿ ಎಲ್ ಅಂತಂದರೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್, ಒಟ್ಟು 100 ಹುದ್ದೆಗಳಿಗೆ ಕನ್ಫರ್ಮ್ ಆಗಿದೆ. ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಟಿಫಿಕೇಶನ್ ಪಿ ಡಿ ಎಫ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಎರಡು ವಿಧದ ಪೋಸ್ಟ್ಗಳಿವೆ, ಒಂದು ಪ್ರಾಜೆಕ್ಟ್ ಇಂಜಿನಿಯರು ಮತ್ತು ಪ್ರಾಜೆಕ್ಟ್ ಆಫೀಸರು, ಎರಡು ಕಾಂಟ್ರಾಕ್ಟ್ ಬೇಸಿಸ್ ಮೇಲಿವೆ. ಒಟ್ಟು 100 ಹುದ್ದೆಗಳಿಗೆ ನೋಟಿಫಿಕೇಶನ್ ಕನ್ಫರ್ಮ್ ಆಗಿದೆ. ಪ್ರಾಜೆಕ್ಟ್ ಆಫೀಸರ್ ಇನ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಪ್ರಾಜೆಕ್ಟ್ ಆಫೀಸರ್ ಇನ್ ಬಿಸ್ನೆಸ್ ಡೆವಲಪ್ಮೆಂಟ್, ಒಟ್ಟು 3 ಹುದ್ದೆಗಳು. ಪ್ಲೇಸ್ ಆಫ್ ಪೋಸ್ಟಿಂಗ್ ಬಂದುಬಿಟ್ಟು ಹೈದರಾಬಾದ್ ತೆಲಂಗಾಣ ಸ್ಟೇಟಲ್ಲಿರುತ್ತೆ. ಅದೇ ಥರ ಪ್ರಾಜೆಕ್ಟ್ ಇಂಜಿನಿಯರ್ ಇನ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್, ಮತ್ತು ಪ್ರಾಜೆಕ್ಟ್ ಆಫೀಸರ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಪ್ರಾಜೆಕ್ಟ್ ಆಫೀಸರ್ ಇನ್ ಫೈನಾನ್ಸು. ಇವು ಪೋಸ್ಟ್ಗಳನ್ನು ಕಾಂಚನ್ಬಾಗ್ ಯೂನಿಟ್ ಹೈದರಾಬಾದ್ ತೆಲಂಗಾಣ ಸ್ಟೇಟಲ್ಲಿ ಕರೆಯಲಾಗಿದೆ. ಪ್ರಾಜೆಕ್ಟ್ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸ್, ಇವುಗಳು ಬ್ಯಾಂಗ್ಳೂರು ಕರ್ನಾಟಕದಲ್ಲಿರುತ್ತೆ. ಅದೇ ಥರ ಮತ್ತು ತೆಲಂಗಾಣ, ಆಂಧ್ರ ಪ್ರದೇಶ್, ಕೇರಳ, ಮಹಾರಾಷ್ಟ್ರ ಜಾಬ್ ಆಫ್ ಪೋಸ್ಟಿಂಗ್ ಇರುತ್ತೆ. ಅಪ್ಪರ್ ಏಜ್ ಲಿಮಿಟ್ ಬಂದುಬಿಟ್ಟು ಯು ಆರ್ ಮತ್ತು ಇ ಡಬ್ಲ್ಯೂ ಎಸ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 28 ವರ್ಷ ಇರಬೇಕು. ಅದೇ ಥರ ಏಜ್ ರಿಲ್ಯಾಕ್ಸೇಷನ್ ಫಾರ್ ಎಸ್ ಸಿ ಎಸ್ ಟಿ 5 ವರ್ಷ ಇರುತ್ತೆ, ಒ ಬಿ ಸಿ 3 ವರ್ಷ ಇರುತ್ತೆ, ಪಿ ಡಬ್ಲ್ಯೂ ಡಿ 5 ವರ್ಷ. ಪ್ರಾಜೆಕ್ಟ್ ಇಂಜಿನಿಯರ್ ಮೆಕ್ಯಾನಿಕಲ್ ಕ್ವಾಲಿಫಿಕೇಶನ್ ಬಂದುಬಿಟ್ಟು ಬಿ ಟೆಕ್ ಅಥವಾ ಬಿ ಎಸ್ ಸಿ ಕಂಪ್ಲೀಟ್ ಆಗಿರಬೇಕು ರೆಸ್ಪೆಕ್ಟಿವ್ ಫೀಲ್ಡಲ್ಲಿ, ವಿತ್ 1 ಇಯರ್ ಮಿನಿಮಮ್ ಫೀಲ್ಡ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಅದೇ ಥರ ಪ್ರಾಜೆಕ್ಟ್ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್ ಬಂದುಬಿಟ್ಟು ಬಿ ಟೆಕ್ ಬಿ ಎಸ್ ಸಿ ಕಂಪ್ಲೀಟ್ ಆಗಿರಬೇಕು ರೆಸ್ಪೆಕ್ಟಿವ್ ಫೀಲ್ಡಲ್ಲಿ, ವಿತ್ 1 ಇಯರ್ ಎಕ್ಸ್ಪೀರಿಯನ್ಸ್. ಸೊ ಪ್ರಾಜೆಕ್ಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಬಂದುಬಿಟ್ಟು ಸೇಮ್ ಬಿ ಟೆಕ್ ಬಿ ಎಸ್ ಸಿ ಕಂಪ್ಲೀಟ್ ಆಗಿರಬೇಕು ವಿತ್ ರೆಸ್ಪೆಕ್ಟ್ ಟು ಟ್ರೇಡಲ್ಲಿ, ವಿತ್ 1 ಇಯರ್ ಫೀಲ್ಡ್ ಎಕ್ಸ್ಪೀರಿಯೆನ್ಸ್ ಇರಲೇಬೇಕು. ಪ್ರಾಜೆಕ್ಟ್ ಇಂಜಿನಿಯರ್ ಮತ್ತು ಪ್ರಾಜೆಕ್ಟ್ ಆಫೀಸರ್ ಏನು ಪೋಸ್ಟ್ಗಳಿವೆ, ಮಿನಿಮಮ್ 1 ಇಯರ್ ಎಕ್ಸ್ಪೀರಿಯೆನ್ಸ್ ವಿತ್ ರೆಸ್ಪೆಕ್ಟಿವ್ ಫೀಲ್ಡಲ್ಲಿ ಇರಲೇಬೇಕು. ಪ್ರಾಜೆಕ್ಟ್ ಇಂಜಿನಿಯರ್ ಅಥವಾ ಪ್ರಾಜೆಕ್ಟ್ ಆಫೀಸರಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರುತ್ತೆ 1 ವರ್ಷ ಸಲುವಾಗಿ, ಇದನ್ನು ಎಕ್ಸ್ಟೆಂಡೇಬಲ್ ಮಾಡ್ಬೋದು 4 ವರ್ಷ ತನಕ. ಸ್ಯಾಲ್ರಿ ಬಂದುಬಿಟ್ಟು ಫಸ್ಟ್ ಇಯರ್ 30,000, ಸೆಕೆಂಡ್ ಇಯರ್ 33,000, ಥರ್ಡ್ ಇಯರ್ 36,000, ಫೋರ್ತ್ ಇಯರ್ 39,000, ಎವ್ರಿ ಇಯರ್ 3,000 ಇನ್ಕ್ರಿಮೆಂಟ್ ಇರುತ್ತೆ. ಸೆಲೆಕ್ಷನ್ ಪ್ರೊಸೀಜರ್ ಬಂದುಬಿಟ್ಟು 100 ಮಾರ್ಕ್ಸಿಗೆ ಇರುತ್ತೆ. ಒಂದು 75% ನೀವೇನು ಅಗ್ರಿಗೇಟ್ ತೆಗೆದಿದ್ದೀರಾ ಕ್ವಾಲಿಫಿಕೇಷನಲ್ಲಿ ಅದು ಕನ್ಸಿಡರ್ ಇರುತ್ತೆ. 10 ಮಾರ್ಕ್ಸು ಇಂಟರ್ವ್ಯೂ, 10 ಮಾರ್ಕ್ಸು ನಿಮ್ಮದು ಎಕ್ಸ್ಪೀರಿಯೆನ್ಸ್ ಕೌಂಟ್ ಆಗುತ್ತೆ. 5 ಮಾರ್ಕ್ಸು 15 ಮಾರ್ಕ್ಸು ಇಂಟರ್ವ್ಯೂದು ಇರುತ್ತೆ. ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಯಾವಾಗ ಬಿಡ್ತಾರೆ ಅಂದರೆ 5/7/2023 ಬಿಡ್ತಾರೆ. ಕಾರ್ಪೊರೇಟ್ ಆಫೀಸ್ ಕಾಂಚನ್ಬಾಗ್ ಯೂನಿಟ್ ಬೆಂಗಳೂರು, ಈ ಯೂನಿಟ್ಗೆ ಇಂಟರ್ವ್ಯೂ ವೆನ್ಯೂ ಬಂದುಬಿಟ್ಟು ಹೈದರಾಬಾದ್ ಇರುತ್ತೆ. ಇನ್ನೂ ಎರಡು ನೋಡ್ಕೊಳ್ಬೋದು. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 24/5/2023, ಮತ್ತು ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು 23/6/2023. ಅಪ್ಲೈ ಮಾಡಬೇಕಾದ್ರೆ ಈ ಎಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು. ಯು ಆರ್ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ಗೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 300 ರೂಪಾಯಿ ಇರುತ್ತೆ. ಎಸ್ ಸಿ ಎಸ್ ಟಿ ಮತ್ತು PWD ಕ್ಯಾಂಡಿಡೇಟ್ಸ್ಗೆ ಫೀಸ್ ಎಕ್ಸೆಂಪ್ಷನ್ ಇರುತ್ತೆ. ಉಚಿತ ಉದ್ಯೋಗ ಮಾಹಿತಿಯಾಗಿ ಜಾಬ್ ಸಮಾಚಾರ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ, ಮತ್ತು ITI ಡಿಪ್ಲೊಮಾ ಮುಗಿಸಿದ ಸ್ನೇಹಿತರಿಗೆ ಶೇರ್ ಮಾಡೋದು ನಮ್ಮ ಹತ್ರ ಮರಿಬೇಡಿ. ಯಾಕೆಂದರೆ ಯಾವಾಗ ಯಾರಿಗೆ ಏನು ಅವಶ್ಯಕತೆ ಇರುತ್ತದೋ ಗೊತ್ತಿಲ್ಲ.